ನಮಸ್ಕಾರ. ಮುದೋಳ ನಾಯಿಗಳ ಬಗ್ಗೆ ಮಾತನಾಡಲು ನಿನ್ನೆ ಬ್ರೀಡರೊಬ್ಬರಿಗೆ ಕರೆ ಮಾಡಿದ್ದೆ. ಆಗ ಅವರು, ಸರ್, ಕೆಲವರ ಮನೆ ನಾಯಿ ತುಂಬ ರ್ಯಾಶ್ ಆಗುತ್ತವೆ, ಮತ್ತೆ ಕೆಲ ಮನೆಗಳಲ್ಲಿ ಏನೇ ಮಾಡಿದರೂ ರ್ಯಾಶ್ ಆಗುವುದಿಲ್ಲ, ಕಾರಣ ಅದೆಲ್ಲ ಆ ಮನೆಯವರ ಅಥವಾ ಮನೆತನದ ಮೇಲೆ ಹೋಗುತ್ತದೆ ಎಂದರು. ಇದು ವಾಸ್ತವದಲ್ಲಿ ಸತ್ಯ ಅಲ್ಲ ಮತ್ತು ವೈಜ್ಞಾನಿಕವಾಗಿ ರುಜುವಾತುವಾಗಿಲ್ಲ. ಒಂದು ಜನಪ್ರಿಯ ಹೇಳಿಕೆ ಇದೆ, ನಾಯಿ ನಮ್ಮ ಆತ್ಮಸಾಕ್ಷಿ ಎಂದು. ಎಂದರೆ ಪಾಲಕ ಅಥವಾ ಮನೆಯವರ ವ್ಯಕ್ತಿತ್ವ ಹೇಗಿರುತ್ತದೆಯೋ ಅದೇ ರೀತಿ ನಾಯಿಗಳ ವ್ಯಕ್ತಿತ್ವವು ರೂಪುಗೊಳ್ಳುತ್ತದೆ. ಈ ಸಂಗತಿ ಬಹುಶಃ ನಿಮ್ಮ ಗಮನಕ್ಕೂ ಬಂದಿರಬಹುದು. ಅದೇನೆಂದರೆ ಪಾಲಕನ ಕೋಪ, ಶಾಂತ ಮನೋಭಾವ, ಕೀಟಲೆ, ಕಪಟತನ, ಆಲಸ್ಯ, ಕ್ರಿಯಾಶೀಲದಂತಹ ಅನೇಕ ಪಾಲಕನ ಗುಣಧರ್ಮಗಳನ್ನು ಆತನ ನಾಯಿಗಳಲ್ಲಿಯೂ ಕಾಣಬಹುದು. ಇದಕ್ಕೆ ವೈಜ್ಞಾನಿಕ ಆಧಾರ ರುಜುವಾತುಗಳಿಲ್ಲ, ಆದರೆ ಇದು ವೈಯಕ್ತಿಕವಾಗಿ ನನ್ನ ಗಮನಕ್ಕೂ ಬಂದ ಸಂಗತಿಯಾಗಿದೆ. ಹೀಗೆ ಪಾಲಕನ ಮನೋಧರ್ಮವೇ ನಾಯಿಗಳಲ್ಲಿ ಕಂಡುಬರುತ್ತದೆ ಎಂಬ ನಿಯಮವಿಲ್ಲ, ಕೆಲವು ಬಾರಿ ಅದು ವ್ಯತಿರಿಕ್ತವಾಗಿರಬಹುದು. ನಿಮ್ಮ ಮನೆ ನಾಯಿ ಏನಾದರೂ ಈ ರೀತಿ ನಿಮ್ಮದೇ ಅಥವಾ ನಿಮ್ಮ ಕುಟುಂಬದ ರೀತಿಯ ಮನೋಭಾವ ಹೊಂದಿದ್ದರೆ ಕೆಳಗಿನ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ನಾಯಿಗಳ ಕುರಿತು ಆರಂಭಿಕವಾಗಿ ನನ್ನ ಮನಸ್ಸಿನಲ್ಲಿ ಒಂದು ಸಂಶಯ ಮೂಡಿತ್ತು. ಕಲಾವಿದನ ಮಕ್ಕಳು ಕಲಾವಿದರಾಗುವಂತೆ ಒಂದಷ್ಟು ಗುಣಗಳು ತಂದೆಯಿಂದ ಮಕ್ಕಳಿಗೆ ರಕ್ತಗತವಾಗಿ ಹರಿದು ಬಂದು ಬಿಡುತ್ತವೆ. ಹಾಗಾಗಿ ಅಂತಹ ಕಲಾವಿದರಿಗೆ ನಾವು ಕಲೆ ಎನ್ನುವುದು ಅವರ ರಕ್ತದಲ್ಲೇ ಇದೆ ಎಂಬ ಮಾತು ಹೇಳುತ್ತೇವೆ. ಹಾಗೆ ಒಬಿಡೆನ್ಸ್ ತರಬೇತಿ ಪಡೆದ ಗಂಡು ಮತ್ತು ಹೆಣ್ಣು ನಾಯಿಗಳ ಮಧ್ಯೆ ಕ್ರಾಸ್ ಮಾಡಿಸಿದಾಗ ಆ ಒಬಿಡೆನ್ಸ್ ತರಬೇತಿಯ ಗುಣ ಮರಿಗಳಲ್ಲಿಯೂ ಹಾಗೆ ಮುಂದುವರೆಯುವುದರಿಂದ ನೆಕ್ಸ್ಟ್ ಮರಿಗಳಿಗೆ ಗಂಭೀರ ತರಬೇತಿಯ ಅವಶ್ಯಕತೆ ಇರುವುದಿಲ್ಲ, ಅಥವಾ ಸುಲಭವಾಗಿ ತರಬೇತಿ ನೀಡಿದರೆ ಚೆನ್ನಾಗಿ ಕಲಿಯಬಹುದು ಎಂಬುದು ನನ್ನ ಅಭಿಪ್ರಾಯವಾಗಿತ್ತು. ಈ ಬಗ್ಗೆ ಒಂದು ದಿನ ಪಶುವೈದ್ಯರಲ್ಲಿ ವಿಚಾರಿಸಿದೆ. ಅದಕ್ಕೆ, ಇಲ್ಲ ರೀ, ಅದು ಹಾಗೆ ಆಗಲು ಸಾಧ್ಯ ಇಲ್ಲ. ಬದಲಾಗಿ ತಂದೆ ತಾಯಿಗಳು ಫ್ರೆಂಡ್ಲಿ ಅಥವಾ ಫೆರೋಷಿಯಸ್ ನೇಚರ್ ಹೊಂದಿದ್ದರೆ, ತುಂಬ ಲಾಯಲ್ ಅಥವಾ ವಿಧೇಯ ನಾಯಿಯಾಗಿದ್ದರೆ ಆ ಥರದ ಗುಣಗಳು ಮರಿಗಳಿಗೆ ಬಳುವಳಿಯಾಗಿ ಬರುತ್ತವೆ. ತಂದೆ ತಾಯಿ ಟ್ರಿಕ್ಸ್ ಕಲಿತಿದ್ದವು ಎಂದು ಮರಿಗಳಿಗೆ ಆ ಟ್ರಿಕ್ಗಳು ರಕ್ತಗತವಾಗಿ ಬರುವುದಿಲ್ಲ ಎಂದರು. ಇದಿಷ್ಟು ನಾಯಿಗಳ ವ್ಯಕ್ತಿತ್ವದ ಕುರಿತ ಕಿರು ಮಾಹಿತಿ. ಥ್ಯಾಂಕ್ ಯು, ಧನ್ಯವಾದಗಳು, ನಮಸ್ಕಾರ.